ನೋಡಿ, ಇದೆಲ್ಲ ನಮ್ಮ ಅದೇ ಒಂದೆಲಗ ಅಂತ ಹೇಳ್ತೀವಲ್ಲ ಸರ್, ಬ್ರಾಹ್ಮಿ. ಬ್ರಾಹ್ಮಿ ಇದು. ಓಕೆ. ಆಮೇಲೆ ನಿಮ್ಗೆ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬರೋಕ್ಕಾದ್ರೆ ಇಲ್ಲಿ ಬನ್ನಿ. ಇಲ್ಲಿ ನೋಡಿ ಸರ್, ಇದು ತುಂಬ ಚೆನ್ನಾಗಿ ಹಾಕೊಬೋದು ಸರ್ ಇದನ್ನು. ಯಾವುದು ಈ ಇದೆಯಲ್ಲ ನಿಮಗೆ, ಇದು ಅಲ್ಲ ಏನು ಇಷ್ಟೊಂದು ಒಂದೆಲ್ಗ ಇದೆ? ಹೌದೌದು, ತುಂಬ ಇದೆ. ಇದು ಸುವರ್ಣಗೆಡ್ಡೆ ಇದೆಯಲ್ಲ ಸರ್. ಹಾಂ ಹಾಂ, ಸುವರ್ಣಗೆಡ್ಡೆ. ಈ ತೆಂಗನ್ನ ತೋಟದಲ್ಲಿ ಇದು ತಮಿಳ್ನಾಡಲ್ಲಿ ಮಾರ್ಕೆಟ್ ಇದೆ ಸರ್ ಇದಕ್ಕೆ. ತಮಿಳ್ನಾಡಲ್ಲಿ ಮಾರ್ಕೆಟ್ ಇದೆ ಇದಕ್ಕೆ. ನಾವು ಆ್ಯಕ್ಚುಲಾಗಿ ಈ ಸುವರ್ಣಗೆಡ್ಡೆನ ಒಂದು ಈಗಲ್ಲ, ಒಂದು 12 ಇಯರ್ಸ್ ಬ್ಯಾಕು. ಓಕೆ. ಈ ಇಡೀ ತೋಟನ, ಈ ತೋಟ ಫುಲ್ಲು ನಾವು ಈ ಥರ ಸುವರ್ಣಗೆಡ್ಡೆನ ಬೆಳೆದು ತಮಿಳ್ನಾಡಿಗೆ ತಗೊಂಡೋಗಿ ಮಾರಾಟ ಮಾಡ್ತಾ ಇದ್ವಿ ಇದನ್ನು. ಓಕೆ. ಇದು ನೋಡಿ, ಇದು ತೆಂಗಿನ ತೋಟದೊಳಗೆ ಈ ಸುವರ್ಣಗೆಡ್ಡೆ ತುಂಬ ಚೆನ್ನಾಗಿ ಬರ್ತದೆ ಸರ್. ಇದು ಒಂದು ರೀತಿ ನೀವು ಒಂದು ಕಿತ್ತರೆ ಏನು ಕೀಳೋದೊಂದು ಶ್ರಮ ಇದೆ, ಅಷ್ಟು ಹಚ್ಚೋದೊಂದು ಶ್ರಮ ಇದೆ. ಎಷ್ಟು ತಿಂಗಳಿಗೆ ಬರುತ್ತೆ ಇದು? ಇದು ಒಂದು 7-8 ತಿಂಗಳು ಬೇಕು ಸರ್. 7-8 ತಿಂಗಳಿಗೆ ಬರುತ್ತೆ. ನೋಡಿ, ಆ ಬಾಳೆ ಹೂ ಹೂ ಕುಯ್ತಾರಲ್ಲ ಸರ್, ಯಾವುದೇ ಕಾರಣಕ್ಕೂ ನೋಡಿ ಸರ್, ಆ ಹೂ ಕುಯ್ಯಬಾರ್ದು. ಯಾಕೆಂತಂದರೆ ಆ ಹೂಗೆ, ಆ ಹೂನ ಅವಲಂಬಿಸಿ ಸರ್ ಬೇಕಾದಷ್ಟು ದುಂಬಿಗಳು, ಜೇನುಗಳು ಎಲ್ಲ ಇರ್ತದೆ. ಹೌದು ಅಲ್ಲ ಸರ್. ಆಮೇಲೆ ಆ ನೈಸರ್ಗಿಕ ಕ್ರಿಯೆನ ನಾವು ಅಡಚಣೆ ಮಾಡ್ದಂಗೆ ಆಗ್ತದಲ್ಲ ಸರ್. ಕರೆಕ್ಟು. ಯಾಕಂದರೆ ಅದು ಸಂಪೂರ್ಣ ತನ್ನ ಚಕ್ರನ ತಾನೇ ಮುಗಿಸ್ಬೇಕದು. ಹೌದು. ಇವ್ರು ತಗೊಂಡೋಗಿ ಅದನ್ನು ಕುಯ್ಯೋದ್ರಿಂದ ಆ ಒಂದು ನೈಸರ್ಗಿಕ ಕ್ರಿಯೆಗೆ ಮತ್ತು ಆ ಚಕ್ರಕ್ಕೆ ನಾವು ಅಡ್ಡಿ ಮಾಡಿದಾಗ ಸರ್, ಅದ್ರ ಗೆಡ್ಡೆ ರೋಗ ಬರ್ಬೋದು, ಏನೋ ಒಂದು ಆಗ್ಬೋದಲ್ಲ ಸರ್. ಹೌದು ಸರ್, ಹೌದು. ನಾವು ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಬಾರ್ದು ಸರ್. ಮನುಷ್ಯ ಮಾಡ್ತಿರೋದು ಪ್ರಕೃತಿ ವಿರೋಧನೇ. ಹೌದೌದು, ನಾವು ಬಿಡಬೇಕು ಸರ್. ಯಾಕೆಂತಂದರೆ ನೀವು ಒಂದು ಕಳೆನಾಶಕ ಇನ್ನೊಂದು ಎಲ್ಲ ಹೊಡೆದಾಗ ಸರ್, ಅಲ್ಲಿ ತನ್ನ ಇದೇ ಹೊಟ್ಟೋಗ್ತದೆ. ನೋಡಿ, ಈಗ ನಮ್ಮ ತೆಂಗಿದೆಯಲ್ಲ ಸರ್, ನನ್ನ 8 ವರ್ಷ ಹಿಂದ್ಗಡೆ ಸರ್, ನಾನು ನಾವು ಅಲ್ಲಿ ಕಬ್ಬು ಬೆಳೀತಾ ಇದ್ವಿ. ಓಕೆ. ಮೇಲಿನ ತೋಟದಲ್ಲಿ ಈಗಲೂ ಅದನ್ನು ಈಗ ತೋಟವಾಗಿ ಬದಲಾವಣೆ ಮಾಡಿದ್ದೀವಿ ಈಗ. ಈ ಸಿಪ್ಪೆ ಎಲ್ಲ ಇಲ್ಲೇ ಮಲ್ಚಿಂಗ್ ಹಾಕ್ಬಿಡ್ತೀರಲ್ಲ ಸರ್? ಯಾವುದು ಸಿಪ್ಪೆ, ಕಾಯಿ ಸಿಪ್ಪೆ? ಹಾಂ, ಹ್ಞೂ ಸರ್. ಓಹ್, ಅದನ್ನು ನೆಕ್ಸ್ಟು ಬೇರೆ ರೀತಿ ಅದನ್ನು ಒಂದು ಟ್ರಂಚ್ ಮಾಡಿ ಮಾಡಬೇಕು ಅಂತ ಇದಿದೆ. ಹಾಂ ಹಾಂ, ಓಕೆ. ನೋಡಿ, ಇದು ಮೆಣಸು. ಇದೆಲ್ಲ ಸುಮ್ಮನೆ ನಾವು ಆ್ಯಕ್ಚುಲಾಗಿ ಮರಗಿರ ಸೋರೋಕ್ಕಾಗಲಿಲ್ಲ, ಸುಮ್ಮನೆ ಒಂದು ಹಾಕಿದ್ವಿ, ಹಂಗೆ ಬೆಳ್ಕೊಂಡು ಹೊಟ್ಟೋಗ್ಬಿಟ್ಟಿದೆ. ಇದನ್ನು ನಾವು ನೆಕ್ಸ್ಟು ತೆಂಗು ಮತ್ತು ಈ ಥರ ಸಿಲ್ವರ್ ನಮ್ಮ ಹತ್ರ ಒಂದು 40-50 ಇದೆ, ಅಲ್ಲಿಗೆಲ್ಲನೂ ನಾವು ನೋಡಿ ಇದೆಲ್ಲ ಮೆಣಸ್ಬಿಟ್ಟಿದೆ ನೋಡಿ. ಹೌದು, ಮೆಣಸ್ಬಿಟ್ಟಿದೆ. ಯಾವ ವೆರೈಟಿ ಇದು ಸರ್? ಇದು ನಮ್ಮ ಕುಳೇಗೌಡರು ಕೊಟ್ಟಿರೋದು. ಅವ್ರು ಪಾಪ ಎರಡು ಥರ ಕಳಿಸಿದ್ರು, ಯಾವುದು ಪಣಿಯೂರು ಮತ್ತು ಕರಿಮುಂಡ. ಕರಿಮುಂಡ, ಓಕೆ. ಅಂತ ಎರಡು ಥರ ಕಳಿಸಿದ್ರು. ಇದು ಯಾವ ವೆರೈಟಿ ನನಗೆ ಗೊತ್ತಿಲ್ಲ ಸರ್. ಓಕೆ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಇನ್ನೇನು ಕೀಳೋ ಸ್ಟೇಜ್ ಅಲ್ವಾ? ಹಾಂ ಹೌದು ಸರ್, ಕೀಳೋ ಸ್ಟೇಜು. ಅಲ್ಲೆಲ್ಲ ಒಂದಷ್ಟು ಕೆಲವೆಲ್ಲ ಉದುರಿದೆ, ಹಣ್ಣಾಗಿದೆ ಅಲ್ಲೆಲ್ಲ. ಹಾಂ ಹಾಂ, ಓಕೆ ಸರ್, ಓಕೆ. ನಿಂಬೆ ಇದೆ. ಇನ್ನೂ ನಿಮ್ಮ ತೋಟದಲ್ಲಿ ನೀವು ಗಿಡಗಳು ಹಾಕಬೇಕು ಸರ್. ಈಗ ನಾವು ಹಾಕಿರೋದು ಕೇವಲ 10 ಭಾಗ ಮಾತ್ರ ಸರ್. ಹತ್ತು ಭಾಗ ಒಂದು ವಾತಾವರಣ. ಆಮೇಲೆ ಈ ನಮ್ಮ ತೋಟ ಅಂದ ತಕ್ಷಣ ಸರ್, ಈಗ ನಾವು ಬಿಲ್ಡಿಂಗ್ ಆದರೆ 1 ವರ್ಷದಲ್ಲಿ ಮುಗಿಸ್ಬಿಡ್ಬೋದು ಸರ್. ಹೌದು. ಈಗ ತೋಟಕ್ಕೆ ಹೇಳಿದ್ನಲ್ಲ, ಅದರದೇ ಆದ ಒಂದು ನಾವು ವಾತಾವರಣ ನಿರ್ಮಾಣ ಮಾಡ್ಕೊಬೇಕು ನೋಡಿ. ಈಗ ತೆಂಗು ಅದೊಂದು ನೆರಳು ಬರಬೇಕು, ಇನ್ನೇನೋ ಈಗ ಜಾಯಕಾಯಿ ಹಾಕಬೇಕು ಅಂತಂದರೆ ಅದರದೇ ಆದ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು. ಸುಮ್ಮನೆ ತಗೊಂಬಂದು ನಾವು ಹಾಕೋಕ್ಕಾಗಲ್ಲ. ಕರೆಕ್ಟ್. ಅದರಿಂದ ನಾವು ತೋಟನ ನಾವು ಅಂತಂತವಾಗಿ ಕಟ್ಕೊಂಡು ಹೋಗ್ಬೇಕೆ ಹೊರತು ಬಿಲ್ಡಿಂಗ್ ಕಟ್ತಾಗೆ 1 ವರ್ಷಕ್ಕೆ ಕಟ್ಟೋದು ಕಷ್ಟ ಇದೆ. ಆಮೇಲೆ ನಮಗೂ ಇಲ್ಲಿ 8 ಎಕರೆ ಇದೆ ಸರ್. ಆಮೇಲೆ ಹೇಳಿದ್ನಲ್ಲ, ಈಗ ನೀವು ಒಂದು ಜಾಯಿಕಾಯಿ ಗಿಡ ತಗೊಂಬರ್ತೀರಿ ಅಂತ ತಿಳ್ಕೊಳ್ಳಿ. ಈಗ ನನಗೊಂದು 100 ಗಿಡ ಬೇಕು. ಮಿನಿಮಮ್ ಒಂದು ಗಿಡಕ್ಕೆ 300 ರೂಪಾಯಿ ಇದೆ ಅಲ್ವಾ? ಹೌದು. ಕೇರಳದಲ್ಲ ಸಿಗೋದು. ಯಾವುದು? ಕಸಿ ಗಿಡನ? 300 ಕಸಿ ಗಿಡನೂ ಸಿಗ್ತದೆ. ನೀವು ಸರ್, ನಾವು ಬೀಜದ ಗಿಡನೇ ಹಾಕಿ. ಬೀಜದ ಗಿಡ. ನಾವು ಸಾಮಾನ್ಯ ಕಸಿ ಗಿಸಿ ಇದುವರೆಗೆ ಎಲ್ಲಿಗೂ ಹೋಗಿಲ್ಲ ಸರ್. ನಾವು ಯಾವುದೇ ಆಗಲಿ ನಾವು ಹೆಚ್ಚಾಗಿ ಬೀಜದ ಗಿಡಕ್ಕೆ ನಾನು ಮಹತ್ವ ಕೊಡೋಂಥದ್ದು. ಓಕೆ. ಬೀಜದಲ್ಲಿ ಯಾವ್ದು ಬರ್ತದೆ ಸರ್, ಅದು ಇದು. ಹೌದು. ಆಮೇಲೆ ಈಗ ತೆಂಗಿದೆಯಲ್ಲ ಸರ್, ನೋಡಿ ಈಗ ತೆಂಗು. ಈ ತೆಂಗದೊಂದು ಹೇಳ್ಬಿಡ್ತೀನಿ ಸರ್. ಈಗ ನೋಡಿ, ಈ ತೆಂಗಿದೆಯಲ್ಲ, ಇದು ಬತ್ತೀನಿ. ಏನು ಬಾವಿ ಎಲ್ಲ ಇದೆ ಸರ್? ಒಂದು ನಿಮಿಷ ನೋಡಿ ಸರ್, ಬಂದೇ ಇರಿ ಬಾವಿ ನೋಡಿಕೊಂಡು. ಚೆನ್ನಾಗೇ ಐತೆ ನೀರು. ಹಾಂ. ಓಹೋ, ನೋಡಿ ಸರ್, ಈ ತೆಂಗಿದೆಯಲ್ಲ. ಹ್ಞೂ ಹ್ಞೂ ಹ್ಞೂ. ನೋಡಿ, ಅದು ಮೆಣಸು.
ಒಣಗಿ ಹೋಗೈತೆ ನೋಡಿ. ಈ ತೆಂಗಾಗಲಿ ಅಡಿಕೆ ಆಗಲಿ ಯಾವುದೇ ಆಗಲಿ ಸರ್ ನೋಡಿ, ಈಗ ಅಲ್ಲಿಂದ ಬಿದ್ದಾಗ ಹೆಂಗೆ ಬೀಳ್ತಿದ್ದು, ಹಿಂಗೆ ಬೀಳ್ತು. ಹ್ಞೂ ಹಲೋ ಸರ್. ಹೌದು, ಹಿಂಗೆ ಬಿದ್ದಾಗ ಏನು ಅದು ತನ್ನ ಸಂತಾನ ಉತ್ಪತ್ತಿ. ನಾನೇನು ಚಟ್ನಿ, ನಾವೇನೋ ಚಟ್ನಿ ಮಾಡ್ಕೊಂಡು ಎಣ್ಣೆ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ನಾವು ತಿಂತಾ ಇದ್ದೀವಿ ಬಿಟ್ರೆ. ಹೌದು, ಆದರೂ ತನ್ನ ಸಂತಾನನ ಮುಂದುವರಿಸೋಕ್ಕೋಸ್ಕರ ಅದು ಬೀಳ್ತೋ. ಈಗ ನೋಡಿ, ಹಿಂಗೆ ಹಿಂಗೆ ಬೀಳ್ತಲ್ಲ, ಈಗ ನಮ್ಮಲ್ಲಿ ಕೆಲವು ಸಿಗದೇ ಇರೋಂಥ ತೆಂಗಿನಕಾಯಿಗಳೆಲ್ಲನೂ ಮೊಳಕೆ ಬಂದಿವೆ. ನೋಡಿ ಸರ್, ಇಲ್ಲಿ ಭ್ರೂಣ ಇರ್ತದಲ್ಲ, ಆ ಭ್ರೂಣಕ್ಕೆ ನೀರಿನ ಟಚ್ ಆಗಿ ತಯಾರಿರ್ತದೆ, ನೀರಿನ ಟಚ್ ಆಗಿ ತಯಾರಿರ್ತದೆ. ಹೌದು, ನಾವು ಗಿಡ ಹಾಕೋಬೇಕಾದಾಗ ಸರ್ ಹಿಂಗೆ ಮಾಡಿ ನಿಲ್ಸೋಂಥದ್ದು ತಪ್ಪು ಸರ್. ಈ ರೀತಿ ಮಾಡಿ ಗಿಡ ಮಾಡ್ತಾರಲ್ಲ ಅದು ತಪ್ಪು. ಹೌದು, ಹಿಂಗೆ ಇರಬೇಕದು. ನೀವು ಹಿಂಗೆ ಬಿಡ್ಬಿಡಿ, ಇದನ್ನು ತೆಗೆದೋಗಲು ಎಷ್ಟು ಬಿಡಿ. ಈಗ ಇವತ್ತು ಯಾವ ಜನವರಿ 5 ಅಲ್ವಾ, ನೀವು ಒಂದು 100 ದಿನ ಬಿಟ್ಕೊಂಡು ಬನ್ನಿ, ಅಥವಾ 100-120 ದಿನ ಬಿಟ್ಕೊಂಡು 4 ತಿಂಗಳು ಬಿಟ್ಕೊಂಡು ಬನ್ನಿ. ನೀವೆಲ್ಲ ಒಂದು ಗುರುತು ಮಾಡಿಬಿಟ್ಟು ಹೋಗಿರಿ, ನೀವು ಯಾವ ನೀರು ಹಾಕ್ಬೇಡಿ, ಏನು ಹಾಕ್ಬೇಡಿ, ಅದು ಮೊಳಕೆ ಬಂದಿರ್ತದೆ. ಹೌದು, ಮೊಳಕೆ ಬಂದಿರ್ತದೆ. ಅದರಿಂದ ತೆಂಗು ಹೇಗೆ ಬೀಳ್ತದೆ ಅವಾಗೆ ಹಂಗೇನೆ ನೆಡೋಂಥದ್ದು. ಈಗ ಅಡಿಕೆ ಆಗ್ಬೋದು, ತೆಂಗು ಆಗ್ಬೋದು, ಈ ರೀತಿನೇ ಮಾಡಬೇಕು ಸರ್. ಈ ರೀತಿ ನಿಲ್ಸೋಂಥದ್ದು ಸೂಕ್ತ ಅಲ್ಲ, ಅದು ತಪ್ಪಿದಾನ. ಹೇಗೆ ಬೀಳ್ತದೆ ತನ್ನ ಸಂತಾನ ಉತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಅದೇ ಥರ ನಾವು ನೆಡಬೇಕು. ನೆಡಬೇಕು, ಹೌದು, ಹಂಗೆ ಮಾಡೋದು. ಅದೇ ಹೇಳ್ಕೊಟ್ಟಿರುತ್ತೆ, ನಾವು ಅದನ್ನು ವಿರುದ್ಧವಾಗಿ. ಹೌದು 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 ಹೌದು, ಈ ಇವೆಲ್ಲ ಕೆಲವು ನಮ್ಮ ಕೆಲವು ಇದನ್ನು ಬಿಡಬೇಕು ಸರ್. ಹೌದು, ಹ್ಞೂ ನೋಡಿ, ಇಲ್ಲೆಲ್ಲ ಇಟ್ಟಿದ್ದೀವಿ ಸರ್ ಈ ಸಲ ಗಿಡ ಮಾಡೋಕ್ಕೆ ಅಂತೇಳಿ. ಓಹೋ ನೋಡಿ, ಇದೆಲ್ಲ ಸೆಲೆಕ್ಟೆಡ್ ಸರ್, ಇದು 5 ತೆಂಗಿನ ಬೀಜಗಳು. ಹಾಂ, ಅಂದರೆ ಯಾವ ಮರ, ತಾಯಿ ಮರ ಇದೆಯಲ್ಲ, ಆ ತಾಯಿ ಮರದಲ್ಲಿ ಆಯ್ಕೆ ಮಾಡಿ ಪ್ರತಿ ಸಲನೂ ಇದು ಮಾಡೋಕ್ಕಾಗಲ್ಲ ಇದನ್ನು. ಇದು ಡಿಸೆಂಬರ್ ತೆಂಗನ್ನು, ಡಿಸೆಂಬರಿಂದ ಫೆಬ್ರವರಿ ಒಳಗಡೆ ಸಿಗೋಂಥ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಬೇಕು ಸರ್. ಓಕೆ, ಅದರಿಂದ ಈಗ ನೋಡಿ, ಡಿಸೆಂಬರಿಂದ ನಾವು ಈ ಥರ 5 ಮರ, ಎಲ್ಲ ಮರನೂ ಅಲ್ಲ. ಹೌದು, ಆಯ್ದು ಮರದಲ್ಲಿ ಸೆಲೆಕ್ಷನ್ ಮಾಡಿ ಈ ಥರ ಎತ್ತಿಡ್ತಾ ಇದ್ದೀವಿ ಸರ್. ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಇದು, ಎಷ್ಟು ವರ್ಷದ ಮರದಿಂದ ಸೆಲೆಕ್ಟ್ ಮಾಡಿದ್ರಿ ಸರ್? ಇದು ನೀವು 30 ವರ್ಷ ಕಳೆದು ಒಂದು 60 ವರ್ಷದೊಳಗೂ ತಗೊಬೋದು ಸರ್. 30 ಇಯರ್ಸು, 25 ಸಾಕು, ಒಂದು ಸ್ವಲ್ಪ ಒಂದು 30 ಇಯರ್ಸು, 30 ಬಿಲೋ 60 ಇರೋಂಥ ಮರಗಳಲ್ಲಿ ಒಂಥರ ಆರೋಗ್ಯವಾಗಿರೋಂಥ ಮರ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ, ಒಂದು ಒಳ್ಳೆ ಒಂದು 35-40 ಒಂಥರ ಸಮೃದ್ಧಿಯಾಗಿರ್ತದಲ್ಲ. ಅದರಲ್ಲಿ ಎಲ್ಲ ಕಾಯಿಗಳನ್ನೂ ತಗೊಳ್ಳಲ್ಲ, ಅದರಲ್ಲೂ ಆಯ್ಕೊಂಡು ಇಲ್ಲ 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 ಆ ಗೊನೆಗಳಲ್ಲಿ ತಗೊಬೋದು ಸರ್. ಆ ಗೊನೆಗಳಲ್ಲಿ ಎಷ್ಟು ಕಾಯಿ ಇರುತ್ತೋ ತಗೊಬೋದು ಸರ್. ತಗೊಬೋದು. ಇದೆಲ್ಲ ಏನು, ಇದು ಅದೇನಾ? ಇಲ್ಲ 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 ಇಲ್ಲ, ಇದು ಬೇರೆ ಸರ್. ಇದು ಏನಾಗ್ತದೆ, ಕೆಲವು ಮರದಲ್ಲಿ ಕೆಲವು ಬಿದ್ದಾಗ ಕೆಲವು ಸಣ್ಣ ಇರ್ತದೆ, ಆಮೇಲೆ ಮಾಮೂಲು ಕಾಯಿಗಳನ್ನ ಇಲ್ಲಿ ಇಟ್ಟಿರೋದು, ಕೆಲವು ಸುಂಡೋಗ್ಬಿಟ್ಟಿರ್ತದೆ, ನೀರೇ ಸುಂಡೋಗ್ಬಿಟ್ಟಿರ್ತದೆ. ಅಂಥವನ್ನೆಲ್ಲ ನಾವು ಏನು ಮಾಡ್ತೀವಿ, ಒಡೆದು ನಾವು ಮನೆಗೆ ಎಣ್ಣೆಗೆ ಬಳಸ್ಕೊಳ್ಳೋಂಥದ್ದು ಸರ್. ಎಣ್ಣೆಗೆ ಬಳಸ್ಕೋತೀರಾ? ಹಾಂ, ಈಗ ನಮ್ಗೆ ಅದೇನು, ಈಗ ಆಲ್ರೆಡಿ ಅದು ಸುಂಡೋಗ್ಬಿಟ್ಟಿರ್ತದೆ, ಅದನ್ನು ಕೊಟ್ಟರೆ ನಮಗೆ ಅದಕ್ಕೇನು ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆನೂ ಇರಲ್ಲ. ಹೌದು, ಅದನ್ನು ಚೆಚ್ತೀವಿ, ಚೆಚ್ಬಿಟ್ಟು ಒಂದು ವಾರ ಒಣಗಾಕ್ತೀವಿ, ಎಣ್ಣೆ ಮಾಡ್ಕೋತೀವಿ ಮನೆಗೆ. ತೆಂಗಿನಕಾಯಿ ಎಣ್ಣೆ ಚೆನ್ನಾಗಿರುತ್ತೆ, ಮಾಮೂಲಿ ದೇಹಕ್ಕೂ ಒಳ್ಳೆಯದು. ಖಂಡಿತ ಸರ್, ಹೇಳ್ದಲ್ಲ ತೆಂಗಿನ ಎಣ್ಣೆ ನಿಮಗೆ ಹೇಳ್ದಲ್ಲ, ಅದರಲ್ಲಿ ಲೂರಿಕ್ ಆ್ಯಸಿಡ್ ಅಂತ ಒಂದಿದೆ. ಆ ಲೂರಿಕ್ ಆ್ಯಸಿಡು ಬೇರೆ ಯಾವ ಎಣ್ಣೆಗಳೂ ಇಲ್ಲ, ಅದು ನಮ್ಮ ದೇಹಕ್ಕೆ ಭಾಳ ಅತಿ ಮುಖ್ಯವಾಗಿ ಬೇಕಾಗಿರೋಂಥ ಒಂದು ಅಂಶ ಅದು. ಓಕೆ, ಆಮೇಲೆ ಈ ತೆಂಗಿನ ಎಣ್ಣೆ ಇದೆಯಲ್ಲ, ತೆಂಗಿನ ಎಣ್ಣೆನ ನೀವು ಪದೇ ಈಗ ನೋಡಿ, ಒಂದು ಸಲ ನಾವು ಬಾಯ್ಲ್ ಮಾಡ್ತೀವಿ, ಯಾವುದೋ ಈಗ ಏನೋ ಕರಿತೀರ ಅಲ್ಲಿ, ಒಂದು ಬೋಂಡನೋ ಬಜ್ಜಿನೋ ಏನೋ ಒಂದು ಮಾಡ್ತೀರಿ, ಮಾಡಾದ ಮೇಲೆ ಅದನ್ನು ನಾವು ಕಂಟೆಣ್ಣೆ ಅಂತ ಹೇಳ್ತೀವಿ ಅಲ್ವಾ? ಕರೆಕ್ಟು, ಕಂಟೆಣ್ಣೆ ಅಂತೀವಿ, ಅದನ್ನು ಉಪಯೋಗಿಸೋಕೆ ಬರಲ್ಲ. ಆದರೆ ಈ ಕೊಬ್ಬರಿ ಎಣ್ಣೆ ಇದೆಯಲ್ಲ, ನೀವು ನಿರ್ವಂಚನೆಯಿಂದ ಪದೇ ಪದೇ ಬಳಕೆ ಮಾಡ್ಬೋದು. ಅದು ತನ್ನ ಪದೇ ಪದೇ ಬಳಕೆ ಮಾಡಿದ್ರೆ ತನ್ನ ಪ್ರಾಪರ್ಟಿ ಏನಿದೆ, ತನ್ನ ಗುಣನ ಬಿಟ್ಕೊಡಲ್ಲ ಅದು. ಓಕೆ, ಇದನ್ನು ಬಾಯ್ಲ್ಡ್ ಎಣ್ಣೆನೂ ಮರುಬಳಕೆ ಮಾಡ್ತಾ ಹೋಗ್ಬೋದು. ಇದನ್ನು ಕಂಟೆಣ್ಣೆ ಅನ್ನೋಕ್ಕಾಗಲ್ಲ, ಈ ಆಗಲ್ಲ, ಅದನ್ನು ಮಾಡೋಕ್ಕಾಗಲ್ಲ. ಹೌದು, ಆದರೆ ಅದನ್ನು ಮಾಡ್ತಾರೆ, ಇದನ್ನು ಮಾಡಲ್ಲ. ಯಾವುದು? ಇಲ್ಲ ಇಲ್ಲ, ಅದನ್ನು ಮಾಡಬಾರ್ದು ಅಲ್ಲ, ಅದು ವಿಷ ಆಗ್ಬಿಡ್ತದೆ, ಅದು ಟಾಕ್ಸಿಕ್ಕು. ಇದನ್ನು ನೀವು ನಿರ್ವಂಚನೆಯಿಂದ ಮರುಬಳಕೆ ಮಾಡ್ಬೋದು ಈ ಇದನ್ನು. ಹೊರಗಡೆ ಏನು ಹೋಟ್ಲಲ್ಲಿ ಮತ್ತು ರೋಡ್ ಸೈಡು ಬಜ್ಜಿ ಬೋಂಡ್ ಹಾಕ್ತಾರೆ ಅವರು, ಅದೇ ಅದೇ ನೋಡಿ ಸರ್. ಇವತ್ತು ನಾವು ಅವಲಂಬನೆ ಏನೇ ಆಗಿದೆ ಇವತ್ತು ಸರ್,
ಇವತ್ತು ನಾವು ಶೇಂಗಾಗಳನ್ನ ಹೆಚ್ಚು ಬೆಳೆಯೋಕ್ಕಾಗ್ತಾ ಇಲ್ಲ, ಶೇಂಗಾ ಆಗಲಿ ಸೂರ್ಯಕಾಂತಿ ಆಗಲಿ. ಯಾಕೆಂತಂದರೆ ಕ್ಲೈಮೇಟ್ ಚೇಂಜ್ ಅಂತ ನಾವು ಏನು ಹವಾಮಾನ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಸರ್, ಇವತ್ತು ಹವಾಮಾನ ಬದಲಾವಣೆ ಆಗ್ತಾ ಇರೋದ್ರಿಂದ ನಾವು ಸರಿಯಾದ ರೀತಿ ಕಡಲೆ ಬೀಜನೋ ಅಥವಾ ಸೂರ್ಯಕಾಂತಿನೋ ಹಾಕ್ಬೇಕು ಅಂತಂದರೆ ಸರಿಯಾದ ಟೈಮಿಗೆ ಮಳೆ ಆಗಲ್ಲ. ಆಮೇಲೆ ಅತಿಯಾದ ಮಳೆಯಿಂದ ಹಾಕಿರೋ ಕ್ರಾಪ್ಗಳು ಹೋಗ್ತಾ ಇದೆ. ಅದರಿಂದ ನಮ್ಗೆ ಏನಾಗ್ತಾ ಇದೆ, ಶೇಂಗಾ ಸೂರ್ಯಕಾಂತಿ ಕುಸುಬೆ ಉಚ್ಚೆಳ್ಳು ಇನ್ನೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಭಾರತ ದೇಶಕ್ಕೆ ಮೋರ್ ದೆನ್ 50% ಇವತ್ತು ನಾವು ನಮ್ಮ ಅಡುಗೆ ಎಣ್ಣೆಗೆ ಬೇರೆ ದೇಶದ ಮೇಲೆ ಅವಲಂಬನೆ ಆಗಿದ್ದೀವಿ, ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ನಾವು ಇವತ್ತು ಅನಿವಾರ್ಯವಾಗಿ ಇವತ್ತು ಹವಾಮಾನ ಬದಲಾವಣೆ ಇನ್ನೊಂದಕ್ಕೆ ನಮ್ಮಲ್ಲಿ ತೆಂಗು ಸಾಕಷ್ಟಿದೆ. ಒಂದು ಮರ ಇದೆಯಲ್ಲ ಸರ್, ಒಂದು ಮರದಲ್ಲಿ ನಿಮಗೆ ಒಂದು ಸರಾಸರಿ ಒಂದು 100 ಕಾಯಿ ಅಂತ ಇಟ್ಕೊಳ್ಳಿ, ಒಂದು 20 ಕೆಜಿ 15-20 ಕೆಜಿ ಕೊಬ್ಬರಿ ಬರ್ತದೆ. ಸರಿನಾ ಸರ್? ಓಕೆ, 20 ಕೆಜಿ ಕೊಬ್ಬರಿ ಬರ್ತದೆ. ಎರಡು ಮರಕ್ಕೆ 50 ಕೆಜಿ 40 ಬೇಡ, ಅವನು ಚಟ್ನಿ ಸಾಂಬಾರು ಇನ್ನೊಂದಕ್ಕೆ ಬಳಸ್ಕೊಂಡು ಒಂದು ಮರದಲ್ಲಿ 15 ಕೆಜಿ ಕೊಬ್ಬರಿ ಇಟ್ಕೊಳ್ಳಿ ಸರ್. 30 ಕೆಜಿ ಎರಡು ಮರ 100 ಕೆಜಿ 100 ಕಾಯಿ 15 ಕೆಜಿ ಕೊಬ್ಬರಿ, ಎರಡು ಮರದಲ್ಲಿ 200 ಕಾಯಿ 30 ಕೆಜಿ ಕೊಬ್ಬರಿ ಆಯಿತು. ಒಬ್ಬ ಮನುಷ್ಯನ ಎಣ್ಣೆಗೆ ಅವಶ್ಯಕತೆ ಎರಡು ಮರ ಬೇಕು, ಗೊತ್ತಾಯ್ತು ಸರ್? ಎರಡು ಮರ ಬೇಕು. 30 ಕೆಜಿನ ನೀವು ಕೊಬ್ಬರಿ 30 ಕೆಜಿನ ನೀವು ಎಣ್ಣೆ ಮಾಡಿಸ್ತ್ರೆ 18 ಲೀಟ್ರ್ ಎಣ್ಣೆ ಆಯಿತು. ಎಷ್ಟು? 18 ಲೀಟ್ರ್ 18 ಲೀಟ್ರ್ ಎಣ್ಣೆ ಬರ್ತದೆ. 15-18 50-60% 15-18 ಲೀಟ್ರ್ ಅದು ಒಬ್ಬ ಮನುಷ್ಯನ ಒಂದು ವರ್ಷದ ಅವಶ್ಯಕತೆ ಅದು, ಗೊತ್ತಾಯ್ತು ಸರ್? ಈಗ ನಮ್ಮಲ್ಲಿ ಒಂದು 300 ತೆಂಗಿನ ಮರ ಇದೆ ಅಂತ ತಿಳ್ಕೊಳ್ಳಿ, 300 ತೆಂಗಿನ ಮರ ಅಂತ ಅಂದರೆ ನಾನು 150 ಜನಕ್ಕೆ ಎಣ್ಣೆ ಕೊಡ್ಬೋದು. ಒಬ್ಬನಿಗೆ ಎರಡು ಮರದ ಥರ ನಾನು 150 ಜನಕ್ಕೆ ಎಣ್ಣೆ ಕೊಡ್ಬೋದು. ಒಬ್ಬನಿಗೆ ಎರಡು ಮರ ಸಾಕು, ಎರಡು ಮರ ಅವನ ಬಳಕೆಗೆ ಅಂದರೆ ಅವನ ಎಣ್ಣೆ ಬಳಕೆಗೆ ಎರಡು ಮರ ಬೇಕು. ಓಕೆ, ವರ್ಷ ಪೂರ್ತಿ. ಹಾಂ, ಒಂದು ವರ್ಷಕ್ಕೆ ಒಂದು ಮರ 15 ಕೆಜಿ ಕೊಬ್ಬರಿ, ಎರಡು ಮರ 30 ಕೆಜಿ ಅಲ್ವಾ? 30 ಕೆಜಿನ ನೀವು ಕೊಬ್ಬರಿ ಎಣ್ಣೆ ಮಾಡಿಸ್ತ್ರೆ 50-60% ಎಣ್ಣೆ ಅಂಶ ಇದು ಅಂದರೆ 15-18 ಕೆಜಿ ಎಣ್ಣೆ ಬರ್ತದೆ. ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ 15-18 ಕೆಜಿ ಎಣ್ಣೆ ಬೇಕು. ಎರಡು ಮರದಿಂದ ಒಬ್ಬನ ಅಡುಗೆ ಎಣ್ಣೆನ ಪೂರೈಕೆ ಮಾಡ್ಬೋದು. ನಮ್ಮಲ್ಲಿ ಈಗ 300 ಮರ ಇದೆ ಅಂತಂದರೆ ನಾನು 150 ಜನಕ್ಕೆ ಎಣ್ಣೆನ ನಾನು ಪೂರೈಸ್ಬೋದು. 150 ಜನ ಅಂತಂದ್ರೆ ಅಟ್ಲೀಸ್ಟ್ ಫ್ಯಾಮಿಲಿಲಿ 3 ಜನ ಇದ್ರೆ 150 ÷ 3 ಅಂತಂದ್ರೆ ನಾನು ಒಂದು 50 ಫ್ಯಾಮಿಲಿನ ಟೈಅಪ್ ಮಾಡ್ಕೊಂಡ್ರೆ ನಾನು ವರ್ಷ ಪೂರ್ತಿ 50 ಫ್ಯಾಮಿಲಿಗೆ ನಾನು ಎಣ್ಣೆ ಕೊಟ್ರೆ ಕೊಡ್ಬೋದು. ಅರೆ ತಗೊಳಲ್ಲ ಸರ್ ಅವರು? ಯಾರು? ಯಾವ ಫ್ಯಾಮಿಲಿನೂ ತಗೊಳಲ್ಲ ಅನ್ಸುತ್ತೆ ಈಗ ಸರ್. ಈಗ ತಕ್ಕೊಳ್ಳಲ್ಲ ಅಂತ ನೋಡಿ, ಈಗ ನಿಮ್ಗೆ ನೋಡಿ ಸರ್, ಯಾವುದು ಇಮಿಡಿಯೇಟ್ ಆಗಿ ಜಾಗೃತಿ ಆಗಲ್ಲ. ಮೊದಲೆಲ್ಲ ಈಗ ಗಾಣನೇ ಇರಲಿಲ್ಲ, ಈಗೆಲ್ಲ ಗಾಣ ಬರ್ತಾ ಇದೆ. ನಿಮ್ಗೆ ಸಿಟಿಲ್ಗಳಲ್ಲೂ ನೋಡಿರ್ಬೋದು, ಇವತ್ತು ರೋಡ್ಗೊಂದು ಆಗಿದೆ. ಈಗ ಲೀಟ್ರಿಗೆ ಎಷ್ಟು? ಈಗ ನಿಮಗೆ ಅದ್ರ ಬಗ್ಗೆ ಜಾಗೃತಿ ಮೂಡ್ತಾ ಇದೆ, ಜಾಗೃತಿ ಮೂಡ್ತಾ ಇದೆ ಈಗ. ಹೌದು ಅಲ್ವಾ? ತುಂಬ ಜಾಗೃತಿ ಮೂಡ್ತಾ ಇದೆ. ಈಗ ತಗೊಳ್ಳೇಬೇಕಾಗ್ತದೆ ಸರ್. ಈಗ ಹೌದು, ಈಗ ನಿಮ್ಗೆ ಆರೋಗ್ಯ ಬೇಕು ಅಂತಂದಾಗ ನೀವು ತಗೊಳ್ಳೇಬೇಕಾಗ್ತದೆ. ಈಗ ಏನು ಗೊತ್ತಾ ಸರ್, ನಮ್ಮಲ್ಲಿ ಅರಿವು ಇಲ್ಲ. ಅರಿವಿಲ್ಲದೆ ಇದಕ್ಕೋಸ್ಕರ ಆ ರೀತಿ ಆಗ್ತಾ ಇದೆ ಬಿಟ್ರೆ. ಹೌದು, ಒಂದು ಎಜುಕೇಷನ್ ಕೊಟ್ಟಾಗ ನಾನು ಏನಿಲ್ಲ, ತಗೊಳ್ಳೇಬೇಕು ಅಂತೇನಿಲ್ಲ. ಬೇಡ, ಅವ್ನು ಎರಡು ಮರ ಹಾಕೊಂಡ್ರೆ ಮುಗೀತಲ್ಲ. ಹೌದು, ಬೇಡ, ಈಗ ಅವ್ನ ಕೈಲಿ ತಗೊಳಕ್ಕಾಗಲಿಲ್ಲ. ಹೌದು, ಈಗ 5 ಜನ ಇದ್ದಾರೆ ಫ್ಯಾಮಿಲಿಲಿ ಅಂತ ತಿಳ್ಕೊಳ್ಳಿ, 10 ಮರನ ಇಟ್ಕೊಳ್ಳಿ ಬಿಡಿ. 10 ಮರದಲ್ಲಿ ಬೀಳೋಂಥ ತೆಂಗಿನಕಾಯಿನ ಎತ್ಕೊಂಡು 5 ಜನಕ್ಕೆ ಎಣ್ಣೆ ಮಾಡ್ಕೊಬೋದಲ್ಲ, ಅವನು 16 ಮಾಡ್ಕೊಳ್ಳಿ ಅಲ್ವ ಸರ್? ಹೌದು, ಅಷ್ಟೇ ಅಲ್ಲ, ಲೀಟ್ರಿಗೆ ಒಂದು 300-320 ಆಗತ್ತಾ? ಆಗ್ತದೆ ಸರ್. ಈಗ ನಾರ್ಮಲ್ ಆಗಿ 300+ 350 ಒಳಗೆ, 300-350. ಈಗ ಮಾರ್ಕೆಟಲ್ಲಿ ನಮಗೆ 100-150 ಸಿಗುತ್ತೆ. 150-160 ಇದೆ, ಆದರೆ ಅದು ಎಣ್ಣೆ ಅಂತ ಹೇಳ್ತಾ ಇದಾರೆ, ಆದರೆ ಎಣ್ಣೆ ಅಲ್ವಲ್ಲ ಅದು, ಪೆಟ್ರೋಲ್ ಅಲ್ಲ. ಅದು ಜನಕ್ಕೆ ಗೊತ್ತಿಲ್ವಲ್ಲ, ಅದನ್ನೇ ಸರ್. ಈಗ ಅವೇರ್ನೆಸ್ ಬರ್ತಾ ಇದೆ, ಅದೇ ನಿಧಾನಕ್ಕೆ ಬರ್ತಾ ಇದೆ ಅವೇರ್ನೆಸ್ ಬರ್ತಾ ಇದೆ. ಯಾಕೆಂತಂದ್ರೆ ಅದು ಈಗ ಅದು ಎಣ್ಣೆ ಅಲ್ಲ, ಅದು ಅದು ಪ್ಯಾರಾಫಿನ್ ಆಯಿಲ್ ಅಂದರೆ ಪೆಟ್ರೋ ಕೆಮಿಕಲ್ ಅದು, ಗೊತ್ತಾಯ್ತಾ? ಪೆಟ್ರೋ ಕೆಮಿಕಲ್. ಹೌದು, ಈಗ ಹೇಳ್ದಲ್ಲ, ಆ ಪೆಟ್ರೋ ಕೆಮಿಕಲ್ ತಿಂದು ಒಂದ್ಸಲ ಇಲ್ಲಿ ಸ್ಟೆಂಟು ಗಿಂಟು ಹಾಕ್ಬೇಕು ಅಂತ ಅಂತಂದ್ರೆ, ಒಂದು ಸ್ಟೆಂಟ್ ಹಾಕ್ಬೇಕು ಅಂದ್ರೆ 300,000 ಕೊಡಪ್ಪ ಅಂತ ಹೇಳ್ತಾನೆ ಅಲ್ವ ಸರ್. ಹೌದು, ಈಗ ನಾವು ಎಂತದಪ್ಪ ನಮ್ಮ ಬೈಕ್ ಒಳಗೆ ಕಾರ್ಗಳಿಗೆ ಅದೆಂತದ ಕ್ಯಾಸ್ಟ್ರಲ್ ಏನೋ ಹಾಕ್ಸ್ತೀವಲ್ಲ ಸರ್ವ, ಅದೇ ಕೊಡಪ್ಪ 14 ಏನೋ ಕೇಳ್ತೀವಲ್ಲ ನಾವು. ಹೌದೌದು, ನಾವು ನಮ್ಮ ಗಾಡಿಗೆ ಹಾಕ್ಸ್ಬೇಕಾದ್ರೆ ನಾವು ಒಳ್ಳೇದು ಹಾಕ್ಸ್ಬೇಕು ಅಂತ ಥಿಂಕ್ ಮಾಡಾಗ
ನಮ್ಮ ಬಾಡಿಗೆ ಯಾವ್ದು ಎಣ್ಣೆ ಹಾಕತ್ತ ಇದೀವಿ ಅಂದ್ಬಿಟ್ಟು ಅದನ್ನು ನಾವು ಥಿಂಕ್ ಮಾಡ್ಬೇಕಲ್ಲ ಸರ್. ಪಾಪ ಜನಕ್ಕೆ ಏನು ಗೊತ್ತಾ ಸರ್, ಪಾಪ ಜನದ ನಾವು ದೂಷಣೆ ಮಾಡೋಕ್ಕಾಗಲ್ಲ ಸರ್. ಜನಕ್ಕೆ ಅವ್ರದೇ ಆದ ಅವರು ಯಾವುದೋ ಒತ್ತಡದಲ್ಲಿ ಇರ್ತಾರೆ, ನಿಜವಾಗ್ಲು ಅರಿವು ಮೂಡಿಸಿದಾಗ ಆ ಅರಿವು ಕೊಡಬೇಕು ಪಾಪ. ಅದೇನು ನಿರಂತರ ಸರ್ ಇದೇನಂತಂದ್ರೆ ಒಂದಿನ ಹೇಳ್ಬಿಡಂಗಿಲ್ಲ. ಈಗ ನಾವು ಹೆಂಗೆ ದಿನ ಪೂಜೆ ಮಾಡ್ತೀವಲ್ಲ, ದಿನ ಗಂಧದ ಕಡ್ಡಿ ಹಾಕ್ತೀವಿ, ದಿನ ಕರ್ಪೂರ ಹಾಕ್ತೀವಿ, ಹೂ ಹಾಕ್ತೀವಿ, ಅದೇ ಥರ ಇಂಥವನ್ನೆಲ್ಲ ವಿಚಾರಗಳು ಹೇಳ್ತಾ ಹೋಗ್ತಾನೆ ಇರಬೇಕಷ್ಟೇ. ಒಳ್ಳೇದು ಎಷ್ಟಲ್ಲ ಹೇಳಿದ್ರು ಸಾಕಾಗಲ್ಲ ಬನ್ನಿ ಸರ್, ಜನಕ್ಕೆ ಅರ್ಥ ಆಗ್ಬೇಕಷ್ಟೇ ನಮ್ಮ ಉದ್ದೇಶ. ಅದು ನಿಮ್ಮಂಥವ್ರಿಂದ ಸಾಧ್ಯ ಇಲ್ಲ ಸರ್, ಏನಿಲ್ಲ, ಸಾಕಷ್ಟು ಜನ ಮಾಡ್ತಾ ಇದಾರಲ್ಲ. ಹೌದು ಹೌದು, ಜನ ಮಾಡ್ತಾ ಇದ್ದಾರೆ. ಟೀ ಕುಡಿಯೋಣ ಬನ್ನಿ ಸರ್. ಹಾಂ ಸರ್. ಇದು ನಮ್ಮ ಅರಿಶಿಣ, ಒಳ್ಳೆ ಔಷಧೀಯ ಗುಣ ಇರೋಂಥ ಅರಿಶಿಣ ಸರ್ ಇದು, ಗೊತ್ತಾಯ್ತಾ? ಓಕೆ. ಇದನ್ನು ನಾವು ಏಪ್ರಿಲ್ ಮೇಲೆ ಹಾಕಿದ್ದೀವಿ ಸರ್ ಇದನ್ನು, ಸರಿನಾ? ಈಗ ನಮಗೆ ಇದು ಕಟಾವಾಗಿ ಬಂದಿದೆ. ಒಂದು ಕುಡುಗಲು ಕೊಡಪ್ಪ, ಅಲ್ಲೇ ಕುಡುಗಲು, ಗೊತ್ತಾಯ್ತಾ ಸರ್? ಈಗ ನೋಡಿ, ಪ್ರತಿಯೊಂದು ಮನೆಗಳಲ್ಲೂ ಹೇಳ್ದಲ್ಲ ಸರ್, ಈ ಥರ ಔಷಧೀಯ ಗುಣ ಇರೋಂಥದ್ದು ಅರಿಶಿಣ. ಒಟ್ಟಿನ ಅರಿಶಿಣ, ನಾರ್ಮಲ್ ಅರಿಶಿಣ ಇದು. ಹಾಂ, ನಾರ್ಮಲ್ ಅರಿಶಿಣ. ಓಕೆ. ಅರಿಶಿಣ, ಶುಂಠಿ ಈ ಥರದ್ದೆಲ್ಲ ಬರೀ ಒಂದು ಪಾಟ್ನಲ್ಲಿ ಹಾಕೊಂಡ್ರು ಸರ್, ಪ್ರತಿದಿನ ನೋಡಿ ಇದನ್ನು ನಾವು ಅರಿಶಿಣನ ಸಾಂಬಾರ್ ಪೌಡ್ರಿಗೆ, ಸಾಂಬಾರ್ ಪೌಡ್ರಿಗೆ ಹಾಕೊಬೋದು, ಚಿತ್ರಾನ್ನಕ್ಕೆ ಹಾಕೊಬೋದು. ಹೌದು. ಹಾಕಂದ್ರೆ ಹಾಕೋದ್ರಿಂದ ಸರ್ ನಮಗೆ ಇದರಲ್ಲಿ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರೋಂಥ ಒಂದು ಔಷಧಿ ಗುಣ ಇದರಲ್ಲಿ ಸಿಗ್ತದೆ. ಹೌದು. ಇವತ್ತು ಅಂಗಡಿ ಅರಿಶಿಣಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಸರ್, ಈ ಅರಿಶಿಣದಲ್ಲಿ ಒಂದು ಕುರ್ಕುಮಿನ್ ಅಂತ ಒಂದು ಕಂಟೆಂಟ್ ಇದೆ. ಕುರ್ಕುಮಿನ್ ಅಂತ ಒಂದು ಕಂಟೆಂಟ್ ಇದೆ, ಅದು ಮೆಡಿಸಿನ್ ಕಂಪ್ನಿಯವರು ಯೂಸ್ ಮಾಡ್ತಾರೆ. ಓಕೆ. ಈ ಅರಿಶಿಣನ ಏನು ಮಾಡ್ತಾ ಇದ್ದಾರೆ ಅಂತ ಅಂತಂದರೆ, ಆ ಕುರ್ಕುಮಿನ್ ಕಂಟೆಂಟ್ನ ಡಿಸ್ಟಿಲೇ, ಅಂದರೆ ಬಟ್ಟಿ ಇಳಿಸೋದು, ಡಿಸ್ಟಿಲೇಷನ್ ಮೂಲಕ ಕುರ್ಕುಮಿನ್ ಕಂಟೆಂಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಡ್ತಾರೆ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ಟು ಅದನ್ನು ಬಿಸಾಕ್ಬಿಡ್ತಾರೆ. ಅದನ್ನು ನಾವು ಇದರಲ್ಲಿ ಏನು ಮಾಡ್ತಾಯಿದ್ದಾರೆ, ಅರಿಶಿಣದ ಕೊನೆ ಅಂತೇಳಿ 100-120 ರೂಪಾಯಿಗೆ ಮಾರ್ತಾಯಿದ್ದಾರೆ. ಆದರೆ ಬಟ್ ಅದರಲ್ಲಿ ಕುರ್ಕುಮಿನ್ ಕಂಟೆಂಟ್ ಇರಲ್ಲ, ಅಂದರೆ ದೇಹಕ್ಕೆ ಏನು ಬೇಕೋ ಆ ಕಂಟೆಂಟ್ ಇರಲ್ಲ, ಸುಮ್ಮನೆ ಅರಿಶಿಣ. ಆಮೇಲೆ ಅದೆಂಥದೋ ಒಂದು ಆಕ್ಸೈಡ್ನ ಹಾಕಿ ಅದನ್ನು ಕಲರ್ ಕಟ್ತಾರೆ, ಅರಿಶಿಣನ ಕಲರ್ ಕಟ್ತಾರೆ, ತುಂಬ ಅದು ಹಳದಿ ಬಣ್ಣವಾಗಿ ಕಾಣ್ತದೆ. ಓಕೆ, ಗೊತ್ತಾಯ್ತಾ ಸರ್? ಅದರಿಂದ ನೋಡಿ, ಇದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಸರ್ ಇದು. ಈ ಅರಿಶಿಣ ಇದೆಯಲ್ಲ ದೇಹಕ್ಕೆ, ನಮ್ಗೆ ಅರಿಶಿಣ ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ. ನಾವು ಇದನ್ನು ಪ್ರತಿ ವರ್ಷ ಸರ್ ಒಂದು 400-500 ಕೆ ಜಿಯಷ್ಟು ಅರಿಶಿಣ ಬೆಳೀತಾ ಇದ್ದೀನಿ. ಮೊದಲು ತುಂಬ ಆಗ್ತಾ ಇದೆ, ಒಂದು 5 ಎಕರೆಯಷ್ಟು ಅರಿಶಿಣ ಆಗ್ತಾ ಇದೆ. ಈಗ ಒಂದು ನಮ್ಮದೇ ಆದ ಸ್ನೇಹಿತರು ಮತ್ತು ಗ್ರಾಹಕರುಗಳಿದ್ದಾರೆ, ಒಂದು 400-500 ಕೆ ಜಿ ಮಾಡ್ತೀವಿ. ಓಕೆ. ಒಂದು 400 ರೂಪಾಯಿ ಥರ ಕೆ ಜಿ, ಒಂದು 400 ರೂಪಾಯಿ ಥರ ಕೆಲವರು ಒಂದು 1.5 ಕೆ ಜಿ ತೊಗೋತಾರೆ, ಒಂದು 100 ರೂಪಾಯಿ ಕೊಟ್ಟು. ಒಂದು 400 ಕೆ ಜಿನ ಈ ಸಲ ನಾವೇನು ಮಾಡಬೇಕು ಅಂತ ಇದ್ದೀವಿ, ವಿಶೇಷವಾಗಿ ಅರಿಶಿಣನ ಅದನ್ನು ಬಿಲ್ಲೆಗಳ ಥರ ಮಾಡಿ, ನಮ್ಮ ಕಲ್ಲಿದೆಯಲ್ಲ ನಮ್ಮ ಎಂಥದ್ದು ನಮ್ಮ ರಾಗಿ ಕಲ್ಲು, ಆ ರಾಗಿ ಕಲ್ಲಿನಲ್ಲಿ ಅದನ್ನು ಬೀಸಿಸಿ ಪ್ಯಾಕ್ ಮಾಡಿಸ್ಬೇಕು ಅನ್ನೋದು. ಓಕೆ. ಇದಿದೆ ಸರ್. ನೋಡಿ, ಈಗ ಇದು ಬಂದಿದೆಯಲ್ಲ, ಇದೊಂದು 7-8 ತಿಂಗಳು ಬೆಳೆ ಸರ್. ನೋಡಿ, ಈ ಥರ ಸೋಗನ್ನ ಈ ಥರ ಕಟ್ ಮಾಡೋದು. ಓಕೆ. ನೋಡಿ, ಸೋಗನ್ನ ಈ ರೀತಿ ಕಟ್ ಮಾಡಿ ನಾವೇನು ಮಾಡ್ತೀವಿ, ಮುಂಚೆನೇ ಕಟ್ ಮಾಡಿಬಿಡ್ತೀವಿ, ಒಂದು 15 ದಿನ ಮುಂಚೆ ಕಟ್ ಮಾಡ್ತೀವಿ. ಏನಕ್ಕಪ್ಪ ಈ 15 ದಿನ ಮುಂಚೆ ಸೋಗ್ ಕಟ್ ಮಾಡ್ತೀವಿ ಅಂತ ಅಂದಾಗ, ಈ ಮೇಲ್ಗಡೆ ಏನು ಉಳ್ಕೋತದೆ ಭೂಮಿ ಮೇಲ್ಗಡೆ, ಓಕೆ, ಆ ತುಂಡುಗಳೆಲ್ಲ ಏನಾಗ್ತದೆ, ಗಾಳಿ ಬೆಳಕು ಮತ್ತು ಮಣ್ಣು ತಿಂದು ಹೋಗ್ತದೆ, ಗೆಡ್ಡೆಯಲ್ಲಿ ಅದೇನು ಉಳ್ಕೊಳ್ಳಲ್ಲ ಆಗ. ಹೌದು. ಈಗ ನೋಡಿ, ನಿಮಗೆ ಸುಮ್ಮನೆ ಒಂದು ಒಂದೊಂದು ಉದಾಹರಣೆಗೆ ಒಂದು 2 ಗೆಡ್ಡೆ ತೋರಿಸಿ, ಅದನ್ನು ಯಾವ ರೀತಿ ಸಂಸ್ಕರಣೆ ಮಾಡೋಂಥದ್ದು ಇನ್ನೊಂದು ಅಂತದನ್ನ ತೋರಿಸ್ತೀನಿ. ಒಂದು 2 ಗೆಡ್ಡೆ ತೆಗೆಸಿ ಈಗ ಇದು ಮಾಡ್ತೀನಿ ನೋಡಿ, ನಿಧಾನ ಒಂದಡಿ ಒಳಗೆ ಸಿಕ್ಬಿಡುತ್ತಲ್ಲ ಗೆಡ್ಡೆ, ಅದು ಮೇಲ್ಗಡೆ ಇರುತ್ತೆ, ಒಂದು 1/2 ಅಡಿ ಅಷ್ಟೇ ಅಷ್ಟೇ, 9 ಇಂಚ್ ಒಳಗಡೆ. ಹಾಂ ನೋಡಿ, ಒಂದು ಇದರಲ್ಲಿ ನೀರು ತಾಂಬಪ್ಪ, ನೀರು ತಾಂಬ
ಇದು ಒಂದು ಗೆಡ್ಡೆ ನಾಟಿ ಮಾಡಿದ್ದ ಸಣ್ಣ ಒಂದು ಇಷ್ಟೇ ಒಂದು ಬೆಳೆ ಸಹ ಇಷ್ಟು 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 ಸಹ ಇಷ್ಟು ನಾಟಿ ಮಾಡಿದ್ಕೆ ಇಷ್ಟು ಸಿಕ್ಕಿದೆ ಒಂದು ಕೆಜಿ ಒಂದೂವರೆ ಕೆಜಿ ಸಿಕ್ತದೆ ಸರ್ ಅದು ಅಷ್ಟು ಮಾಡಿದೆ ಒಂದೂವರೆ ಕೆಜಿ ನೀರು ತಂಬಪ್ಪದ ಓಕೆ ಸರ್ ನೀವು ತೋಟ ಎಲ್ಲ ನಾಟಿ ಮಾಡಬೇಕು ಅಂದರೆ ಎಷ್ಟು ಆಗ್ತೀರಾ ಇಷ್ಟಿಷ್ಟು ಅಂತ ಸರ್ ತೋಟ ಆ್ಯಕ್ಚುಲಾಗಿ ಇದನ್ನು ನೀವು ತೆಂಗಿನ ತೋಟದೊಳಗಡೆ ಈ ಸುವರ್ಣಗೆಡ್ಡೆ ಈ ಅರ್ಶನದ್ದು ಈ ಥರ ಎಲ್ಲ ಗೆಡ್ಡೆಗಳು ಬೆಳೆಗಳನ್ನು ಹಾಕೊಂಡಾಗ ಬರೀ ಇದು ಆದಾಯದ ಮೂಲದ ಜೊತೆಗೆ ಸರ್ ಈ ನಿಮಗೆ ಈ ಕೆಲವು ಬೇರೊಂದು ರೋಗ ಅವು ಇವು ಇರ್ತದಲ್ಲ ತೆಂಗಿನ ಮಧ್ಯಗಳನ್ನು ನೀವು ಈ ರೀತಿ ಸ್ಪ್ರಿಂಕ್ಲರ್ ಇರೋಂಥವ್ರು ತೆಂಗಿನ ಮಧ್ಯದಲ್ಲಿ ಇದನ್ನು ಹಾಕಿದಾಗ ನಡಿ ನಡಿ ಇದನ್ನು ಸಂಸ್ಕರಣೆ ಹೇಗೆ ಅಂತಂದರೆ ಸರ್ ಇದನ್ನು ಚೆನ್ನಾಗಿ ಇದು ಎರಡು ರೀತಿ ಸಂಸ್ಕರಣೆ ಮಾಡ್ಬೋದು ಅಲ್ಲ ತೆಂಗಿನ ಮಧ್ಯದಲ್ಲಿ ಹಾಕಿದ್ರೆ ಏನು ಪ್ರಯೋಜನ ತೆಂಗಿನ ಮಧ್ಯದಲ್ಲಿ ಹಾಕೋದ್ರಿಂದ ನಿಮಗೆ ಹೇಳ್ದಲ್ಲ ಮಣ್ಣಿಗೆ ಬರೋಂಥ ರೋಗಗಳು ಮತ್ತು ಬೇರೆ ಬೆಳೆಗಳಿಗೆ ಬರೋಂಥ ರೋಗಗಳು ಇದು ಅವಾಯ್ಡ್ ಆಗ್ತದೆ ಅವಾಯ್ಡ್ ಆಗುತ್ತೆ ಮತ್ತೆ ತೆಂಗಿಗೆ ಮೆಡಿಸಿನ್ ವ್ಯಾಲ್ಯೂನೂ ಬರುತ್ತೆ ಹೌದು 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 ಭೂಮಿಗೆ ನಿಮ್ಗೆ ಏನಾಗ್ತದೆ ಇವು ಇರೋದ್ರಿಂದ ಭೂಮಿಯಲ್ಲಿ ಕೆಲವು ಉತ್ಪತ್ತಿ ಆಗೋಂಥ ಪ್ಯಾಥೋಜನ್ಸ್ ಅಂತ ಏನು ಹೇಳ್ತೀವಿ ಹೌದು ಕೆಲವು ರೋಗಗಳು ಆ ರೋಗಗಳು ಬರೋಂಥದ್ದು ಇದಾಗ್ತದೆ ಹೌದು ಸರ್ ಹೌದು ಇದನ್ನ ಎರಡು ರೀತಿ ಸಂಸ್ಕರಣೆ ಮಾಡ್ಬೋದು ಸರ್ ಇದನ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ನಾವು ಈ ಬಿಲ್ಲೆ ಥರ ಮಾಡ್ತೀವಲ್ಲ ಹಚ್ಚಿ ಸಣ್ಣ ಸಣ್ಣದಾಗಿ ಹಿಂಗೆ ನಾವು ಆ ತರಕಾರಿ ಹಚ್ತೀವಲ್ಲ ಹಂಗೆ ಹಚ್ಬಿಟ್ಟು ಅದು ಇದನ್ನ ನೆರಳಲ್ಲಿ ಒಣಗಿಸಿ ನೀವು ಪುಡಿ ಮಾಡ್ಕೊಬೋದು ಎರಡನೇದು ಏನಪ್ಪಾ ಅಂತಂದರೆ ಇದನ್ನ ಬೇಯಿಸ್ಬೋದು ಬೇಯಿಸ್ಬೋದು ಬೇಯಿಸಿ ಈಗ ಮಣ್ಣುಗಿಣ್ಣ ಎಲ್ಲ ಹೊಟ್ಟೋಗ್ತದೆ ಆವಾಗ ಅದನ್ನ ಬೇಯಿಸ್ಬಿಟ್ಟು ಒಂದು 10 ದಿನ ಒಣಗಾಕ್ತಾಗ ನಿಮ್ಮ ಅರ್ಶನದ ಕೊನೆ ಬರ್ತದಲ್ಲ ಹೌದು ಅರ್ಶನದ ಕೊನೆ ಥರ ಸಿಗ್ತದೆ ಅರ್ಶನದ ಕೊನೆ ಥರ ಸಿಗ್ತದೆ ಅದನ್ನ ಮಿಲ್ಗ್ ಹಾಕಿ ಪುಡಿ ಮಾಡ್ತಾರೆ ನೀವು ಮಿಲ್ಗಾರು ಹಾಕಿ ಪುಡಿ ಮಾಡ್ಬೋದು ಅದೇ ಬೆಟರ್ ಎರಡರಲ್ಲಿ ಯಾವುದು ಈಗ ಅರ್ಶನದ ಮಾಮೂಲಿ ಬೇಯಿಸೋದು ಬೆಟರ ಇಲ್ಲ ಕಟ್ ಮಾಡಿ ಒಣಗಿಸೋದು ಬೆಟರ ಸರ್ ಈಗ ನೀವು ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಹಚ್ಚಿ ಅದನ್ನ ಮಾಡ್ಕೊಳ್ಳೋಂಥದ್ದು ಒಳ್ಳೇದು ದೊಡ್ಡ ಪ್ರಮಾಣದಲ್ಲಿ ಈಗ ಅವನು ಕುಂಟಾಲ್ಗಟ್ಟಲೆ ಬೆಳೆದಾಗ ಆ ರೀತಿ ಹಚ್ಚಿ ಮಾಡೋಕ್ಕಾಗಲ್ಲ ಹೌದು ಎಷ್ಟೋ ಅಂತ ಹಚ್ತೀರಾ ಅಲ್ವೇ ಯಾಕಂದ್ರೆ ಅವನಿಗೆ ಅದು ಮಾರ್ಕೆಟ್ ಮೌಲ್ಯ ಆಗಲ್ಲ ಅವನಿಗೆ ಹಾಗೇನಂತಾರೆ ಅವನು ಬೇಯಿಸಲೇಬೇಕು ಬೇಯಿಸಿ ಅದನ್ನ ಇದು ಮಾಡಲೇಬೇಕು ಯಾಕಂದ್ರೆ ಇದೆಲ್ಲ ಏನಂತಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಈಗ ಡ್ರೈಯರ್ಗಳು ಬಂದಿದೆ ಇದಕ್ಕೆ ಎಲೆಕ್ಟ್ರಿಕಲ್ ಡ್ರೈಯರ್ಗಳು ಬಂದಿದೆ ಇದನ್ನ ಕ್ಲೀನಾಗಿ ಕಟ್ ಮಾಡಿ ಆಮೇಲೆ ನಮ್ಮ ಈಗ ಚಾಮರಾಜನಗರದಲ್ಲಿ ನೋಡೋಣ ಈ ವರ್ಷ ನಾನು ನಮ್ಮಲ್ಲಾಗಂಥ ಅರಿಶಿಣನ ನಮ್ಮ ಚಾಮರಾಜನಗರದಲ್ಲಿ ಹರ್ನಳ್ಳಿಲಿ ಇದಿದೆ ಸರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲಿ ಅರಿಶಿಣನ ಸಂಸ್ಕರಣೆ ಮಾಡಿ ಕೊಡೋಂಥದ್ದು ಯಾಕೆಂತಂದ್ರೆ ಒಬ್ಬ ರೈತ ಈ ರೀತಿ ಅರಿಶಿಣನ ತಗೊಂಡೋದಾಗ ಹಸಿ ಅರಿಶಿಣನ ಏನಿದೆ ನಾವು ಕಿತ್ತಿದ್ದೀವಿ ಈ ಹಸಿ ಅರಿಶಿಣನ ತಗೊಂಡೋದಾಗ ಅವರು ಅದರಲ್ಲಿ ಮಿಷಿನ್ಸ್ ಇದೆ ಆ ಮಿಷಿನಲ್ಲಿ ಹಾಕಿ ಅವರು ನಿಮ್ಮ ಅರ್ಶನದ ಕೊನೆನಾರು ಕೊಡ್ತಾರೆ ಅಥವಾ ಅರ್ಶನದ ಪೌಡ್ರಾರು ಕೊಡ್ತಾರೆ ಆ ರೀತಿ ಮಿಷಿನ್ನ ಅವರು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರದವರು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾರು ಅರ್ಶನ ಬೆಳೆಗಾರರು ಇರ್ತಾರೆ ಈ ರೀತಿ ಅವರು ಗೆಡ್ಡೆಗಳನ್ನು ತಗೊಂಡೋಗಿ ಅಲ್ಲಿ ಕೊಟ್ಟಾಗ ಅವರು ಸಂಸ್ಕರಣೆ ಮಾಡಿ ಅದನ್ನು ಅರ್ಶನದ ಕೊನೆ ರೂಪದಲ್ಲಾದರೂ ಅಥವಾ ಪುಡಿ ರೂಪದಲ್ಲಾದ್ರೂ ಕೊಡೋಂಥ ಒಂದು ಇದನ್ನು ಒಣಗಿಸಿ ತಗೋ ಹೋಗ್ಬೇಕು ಇಲ್ಲ 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 ಸೇಮ್ ಇದೇನೆ ಇದೇ ರೀತಿ ತಗೋ ಹೋಗ್ಬೋದು ಹಾಂ ಇದೇ ರೀತಿ ತಗೊಂಡು ಎಲ್ಲ ಒಣಗುತ್ತೆ ಎಲ್ಲ ಅಲ್ಲೇ ಇದಾಗ್ತದೆ ಎಷ್ಟು ಕೊಡ್ಬೇಕಂತ ಕುಂಟಲ್ಗೆ ಹೆಂಗೆ ಮಾಡಿದ್ರೆ ಅವರು ಏನು ಚಾರ್ಜ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಬಟ್ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಬಟ್ ಅದು ರೈತರಿಗೆ ಅನುಕೂಲ ಆ ರೀತಿ ಮಾಡಿಕೊಡೋದ್ರಿಂದ ಯಾಕಂದರೆ ಇವತ್ತು ಕೃಷಿ ಕಾರ್ಮಿಕರು ಸಿಗೋ ಅಭಾವನೂ ಇದೆ ಹೌದು ಎಷ್ಟೊಂದು ಅಭಾವ 10 ತಿಂಗಳು ಬೆಳೆನ ಇದು 7-8 ತಿಂಗಳು ಸರ್ 7-8 ತಿಂಗಳು ಏಪ್ರಿಲ್ ಅಥವಾ ಮೇ ಎಂಡು ಅಥವಾ ಜೂನ್ 1st ವೀಕಲ್ಲಿ ಹಾಕ್ತೀರಿ ಓಕೆ ಸಂಕ್ರಾಂತಿಲಿ ತೆಗಿತೀರಿ ನೋಡಿ ಸರ್ ಇದು ನಮ್ಮದು ಬಾವಿ ಇದು ಹಾಂ ಇದು ನಿಮಗೆ 50 ವರ್ಷ ಆಯಿತು ಸರ್ ಅರ್ಶನದ ಕೊನೆ
ಈ ರೀತಿ ಬೇಯಿಸಿ ಇದು ಮಾಡಿದಾಗ ಈ ರೀತಿ ಈಗ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅಷ್ಟು ಕೊನೆ ಇದಕ್ಕೆ ಏನಂತಂದ್ರೆ ಪಾಲಿಶ್ ಮಾಡ್ತಾರೆ ಅಷ್ಟೇ. ಅಂದ್ರೆ ಪಾಲಿಶ್ ಅಂದ್ರೆ ಏನಿಲ್ಲ, ನಾವೇನೆ ಅದನ್ನ ಇದು ಮಾಡ್ಕೊಂಡ್ರೆ ಸೇಮ್ ಅದೇನೆ. ಓಕೆ, ಅಂದ್ರೆ ನಿಮ್ಮ ತೋಟಕ್ಕೆಲ್ಲ ನೀರಿನ ಮೂಲ ಇಲ್ಲಿಂದಾನೇ ಬರೋದು ಸರ್? ಇದೊಂದು ಮೂಲ, ಮತ್ತೆ ಬೋರ್ವೆಲ್ ಒಂದಿದೆ. ಎರಡು ಅಂದ್ರೆ ಇದೊಂದು ಬೋರು, ಇದೊಂದು ಬಾವಿ, ಬಾವಿ ಇನ್ನೊಂದು ಬೋರ್ವೆಲ್. ಬೋರ್ವೆಲ್, ಓಕೆ. ಇದರಿಂದ ಈಗ ಪಂಪ್ ಮಾಡ್ಕೋತಲ್ಲ, ಈಗ ಸದ್ಯಕ್ಕೆ ಮಾಡ್ತಾ ಇದೀವಿ, ಅದರಿಂದನೂ ಪಂಪ್ ಮಾಡ್ತಾ ಇದೀವಿ. ಹಾಂ, ಮಾಡ್ತಾ ಇದೀವಿ ಸರ್. ಎರಡು ಬೇಕಾ, ಅವಶ್ಯಕತೆ ಇದೆಯಾ? ಬೇಕು ಸರ್, ಖಂಡಿತ ಬೇಕು. ಇದು ನಮ್ಮದು 8 ಎಕರೆ ಇರೋದ್ರಿಂದ ನಾವು ಆ್ಯಕ್ಚುಲಾಗಿ ಸ್ವಲ್ಪ ತೋಟ ಕಟ್ಟಕ್ಕೆ ನನಗೆ ಹಿನ್ನಡೆ ಆಗಿದ್ದೆ ಅದರಿಂದ. ಏನು ನಮ್ಮಲ್ಲಿ ಹೆಚ್ಚು ಕಡಿಮೆ ಸರ್, ನಾನು ಇಲ್ಲಿ ಈಗ ನನಗೆ ಅದು ಸಿಕ್ಕಿ ಬರೀ ಈ ಬಾವಿ ನೀರಲ್ಲೇ ನಾನು ಮಾಡ್ತಾ ಇದ್ದಿದ್ದು. ಓಕೆ, ಇದು ಗೊತ್ತಾಯ್ತಾ? ನನಗೆ ಬೋರ್ವೆಲ್ಲು ಹಿಂಗೆ ಬನ್ನಿ, ಬೋರ್ವೆಲ್ಲು ನಿಮಗೆ ನಾನು 8. ನಮ್ಮಲ್ಲಿ ಇಲ್ಲಿ ವಿಚಿತ್ರ ಏನಪ್ಪ ಅಂತಂದರೆ ಸರ್, ನಿಮಗೆ ನೀರು ಸಿಕ್ಕಿದ್ರೆ 200 ಅಡಿ ಒಳಗೆ ನೀರು ಸಿಗಬೇಕು, ಇಲ್ಲಾಂದರೆ ನೀವು ಎಷ್ಟೇ ಆದರೂ ಸಿಗಲ್ಲ. ಯಾಕೆಂದರೆ ಇಲ್ಲಿ ಆ ಒಂದು ಬಂಡೆ ಅಂತರ್ಜಲದ್ದು ಇದು ಅದೇ ಥರ ಇರೋದು. ಓಕೆ, ನಿಮ್ಗೆ ಅದಾದ್ಮೇಲೆ ಸಿಗಲ್ಲ. ಇದೆಷ್ಟು ಅಡಿ ಇದೆ ಬಾವಿ? 50 ಅಡಿನಾ? 50 ಅಡಿ ಇದೆ ಸರ್. ಇದು ನಮ್ಮ ತಂದೆ ಮತ್ತು ನಮ್ಮ ತಾತ ಅವರು 71-72 ಈ ಬಾವಿ ತೆಗೆದಿರೋದು ಸರ್. ಓಕೆ, ಈಗ ಇದರದ್ದು ಒಂದು 50 ವರ್ಷ ಆಗಿದೆ ಸರ್ ಇದಕ್ಕೆ. ಇಳಿತೀರಾ? ಬನ್ನಿ, ಇಳಿಯೋಣ ನಿಧಾನ. ಬಟ್ ಇಲ್ಲಿ ಸ್ವಲ್ಪ ಎಲ್ಲ ತೀರಾ ಮಳೆ ಆಗಿತ್ತಲ್ಲ ಸರ್. ಹೌದು, ಇವೆಲ್ಲನೂ ದಿನ ಇದ್ದೇ ಇರ್ತದೆ ಸರ್. ಹಾಂ, ಮೇಂಟೆನೆನ್ಸ್ ಅನ್ನೋದು ಇದೆಯಲ್ಲ. ಕರೆಕ್ಟ್. ಹೌದು, ಇಲ್ವಾ ಒಳಗಡೆ? ಇಲ್ಲ, ಇದು ಆ್ಯಕ್ಚುಲಾಗಿ ನಾವು ಇದು ಮಿಷಿನ್ ರೂಮ್ ಥರ ಇದು. ಇದು ಈಗೇನು ಮಾಡಿದ್ದೀವಿ, ಈಗ ಪದೇ ಪದೇ ಬಂದು ಈ ಮಳೆಗಾಲದಲ್ಲಿ ನೀರು ತುಂಬ್ತದಲ್ಲ, ಹೌದು, ಅದರಿಂದ ನಾವು ಸ್ವಲ್ಪ ಸ್ಟಾರ್ಟರ್ ಬಾಕ್ಸಸ್ನೆಲ್ಲನೂ ಮೇಲೆ ಇಟ್ಕೊಂಡಿದ್ದೀವಿ. ಓಕೆ, ಇದು ಭಾಳ ಪ್ಯೂರಿಫೈಡ್ ನೀರು ಸರ್. ಇದು ಅಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಬ್ಲೂ ಕಲರಲ್ಲಿದೆ. ತುಂಬ ಪ್ಯೂರಿಫೈಡ್ ನೀರು ಇದು. ಇದರಿಂದ ನಿಮಗೆ ಹೆಚ್ಚು ಕಡಿಮೆ ಇನ್ನೊಂದು 50 ಅಡಿ ಇದೆ. 50 ಅಡಿ? ಓಕೆ, ನೀರು ತುಂಬಿಡ್ತಲ್ಲ ಇಲ್ಲಿ ತನಕನೂ? ಹೌದು, ಇಲ್ಲಿ ತನಕನೂ ನಿಮಗೆ ಮೇಲುಗಡೆ ಮಳೆ ಬಂದಾಗ ಇಲ್ಲಿ ತನಕ ಆ್ಯಕ್ಚುಲಾಗಿ ಇಲ್ಲಿ ತನಕ ಬಂದಿತ್ತು ಅದು. ಈಗ ನಿಮಗೆ ಒಂದು 15-20 ದಿನದಲ್ಲಿ ಇದು ಡೌನ್ ಆಗಿರೋದು. ಓಕೆ, ಕೆಳಗಡೆ ತನಕನೂ ಕಲ್ಲಿನ ಕಟ್ಟಡ ಇದೆ. ಆಮೇಲೆ ಬೆಡ್ ವೈಸ್ ಇದೆ. ಮೀನು ಬಿಟ್ಟಿದ್ದೀರಾ ಒಳಗಡೆ? ಕೆಳಗಡೆ ಇಲ್ಲ ಸರ್, ನಾವು ಯಾವುದು ಮೀನು ಬಿಟ್ಟಿಲ್ಲ. ಅಲ್ಲೊಂದು ಮೀನು ಓಡಾಡ್ತಿದ್ದಿಲ್ಲ, ಅದು ಯಾವುದು ಮೀನು ಬಿಟ್ಟಿಲ್ಲ. ಏನು ಅದಾಗೆ ಅದೇ ಉಟ್ಕೊಬಿಡ್ತಾ ಬರ್ತದಲ್ಲ, ಎಲ್ಲ ನೀರನ್ನ ಮೂಲದಲ್ಲಿ ಬರ್ತದೆ. ಹೌದಾ? ಈ ಕಡೆ ಈ ಕಡೆ ಸರ್ ಇದಿದೆ ಹಗ್ಗ. ಚೆನ್ನಾಗಿ ಕಾಣುತ್ತಲ್ಲ ಸರ್, ಫುಲ್ಲು ಕೆಳಗಡೆ ಸ್ಟಾಳ ಇದೆ ಅಂತ. ಹೌದು ಹೌದು, ಒಂದು 10 ಅಡಿವರೆಗೂ ಕಾಣುತ್ತೆ. ಹೌದು, ಆ ಬಳ್ಳಿ ಎಲ್ಲ ಇರೋದೆಲ್ಲ ಕಾಣುತ್ತೆ. ಹೌದು ಹೌದು, ಈ ಕೆಳಗಡೆ ಇನ್ನು ಇದು ಇನ್ನು ನಿಮಗೆ ಆಲ್ಮೋಸ್ಟ್ ಒಂದು 50 ಅಡಿ ಇದೆ. ಶುದ್ಧವಾಗಿದೆ ನೀರು? 50 ಅಡಿ ಇದೆ, ಕೆಳಗಡೆ ಬಂಡೆ ಇದೆ. ಬಂಡೆಗಳು ಇದೆ. ನಾವು ಮೊದಲು ಈಗ ಸಬ್ಮರ್ಸಿಬಲ್ ಹಾಕಿರೋದು, ಮೊದಲು ಒಂದು ದೊಡ್ಡ ಮೋಟ್ರು ಹಾಕ್ಕೊಂಡಿದ್ವಿ, ಅದು ಹಿಂಸೆ ಆಗ್ತಾಯಿತ್ತು. ಪ್ರತಿ ಸಲ ನಾವು ಬೆಡ್ಗಳು ಮಾಡಿದ್ದವಲ್ಲ, ಅದು ಹೋಗಿ 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 ಇಡಬೇಕಾಗಿತ್ತು. ಓಕೆ, ನಿಮ್ಮ ತೋಟ ಜಾಸ್ತಿ ನೀರನ್ನು ಕುಡಿಯುತ್ತೆ. ಈ ಮರಳು ಭೂಮಿನೇ ಹಂಗೆ ಸರ್. ಮರಳು ಭೂಮಿನೇ ಹಂಗೆ? ಹಾಂ. ನೀವು ಟ್ರೆಂಚ್ ಮಾಡಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಟ್ರೆಂಚ್ ಮಾಡಿಲ್ಲ. ಯಾವ ಕಾರಣಕ್ಕೆ ಸರ್? ಟ್ರೆಂಚು ನಮ್ಗೆ ಇಲ್ಲಿ ಬೇಕಾಗಿಲ್ಲ ಸರ್, ಯಾಕೆಂತಂದ್ರೆ ಇಲ್ಲಿ ತುಂಬ ಬೇಗ ನೀರು ಬಸಿತದೆ. ಬೇಗ ಇಂಕೋಬಿಡುತ್ತಲ್ಲ? ಹಾಂ ಹಾಂ. ಯಾಕಂದ್ರೆ ನಿಮಗೆ ನೋಡಿ, ಬೇಗ ಈ ಥರ ಮೇಲ್ಗಡೆ ನೀರು ಬಸ್ತಿರಂತಾನೆ ಇಲ್ಲಿ. ಈಗ ನಿಮ್ಮ ಮೇಲ್ಗಡೆ ಮಣ್ಣು ನೋಡಿ, ನಮ್ಮಲ್ಲಿ ಇದು ಸಿಗಲ್ಲ. ಯಾಕಂತಂದ್ರೆ ಮರಳು ಟಕ್ಕಂತ ಪರ್ಕ್ಯುಲೇಷನ್ ಜಾಸ್ತಿ. ಕರೆಕ್ಟ್, ಫಿಲ್ಟರ್ ಮಾಡಿ ಒಳಗೆ ಕಳಿಸುತ್ತೆ, ಡೀಪಿಂಗ್ ಹೊಟ್ಟೋಗ್ಬಿಡ್ತದೆ, ಬೇಗ ಕೆಳಕ್ಕೆ ಹೊಟ್ಟೋಗ್ಬಿಡ್ತದೆ. ಹೌದೌದೌದು. ನಮ್ಗೇನಾಗ್ತದೆ, ನೀವು ಟ್ರಂಚ್ ಮಾಡಿದಾಗ ಏನಾಗ್ತದೆ, ಟ್ರೆಂಚಲ್ಲಿ ಬಸ್ತೋಗ್ಬಿಟ್ರೆ ನೀರು ಮೇಲ್ಗಡೆ ಗಿಡಗಳಿಗೆ ಸಿಗಲ್ಲ. ಸಿಗಲ್ಲ, ಟ್ರೆಂಚೆಲ್ಲ ಎಲ್ಲ ಹೋಗ್ಬಿಡುತ್ತೆ. ಹಾಂ, ಈಗ ಟ್ರೆಂಚ್ ಮಾಡ್ಕೋಬೇಕು ಅನ್ನೋ ಭೂಮಿ ಯಾವ ಥರ ಇರುತ್ತೆ ಸರ್? ಟ್ರೆಂಚು ಮಾಡ್ಕೊಬೇಕು,
ಟ್ರೆಂಚ್ ನೋಡಿ ಸರ್, ಸಾಕಷ್ಟು ಇದಕ್ಕೆ ಅಂದರೆ ಹೆಚ್ಚು ನೀರನ್ನ ಹಿಂಗ್ಸಲ್ವಲ್ಲ ಸರ್. ಅಂದರೆ ನಿಮಗೆ ಗದ್ದೆ ಮಣ್ಣು ಅಂತ ಹೇಳ್ತೀವಲ್ಲ, ಕಪ್ಪು ಮಣ್ಣುಗಳಿಗೆ ಟ್ರೆಂಚ್ ಬೇಕಲೇಬೇಕು. ಕಪ್ಪು ಮಣ್ಣು, ಕೆಂಪು ಮಣ್ಣು ಅಲ್ಲ, ಕೆಂಪು ಮಣ್ಣು ಇದು, ಇದು ಇದು ಕೆಂಪೆ, ಕೆಂಪಿನ ಜೊತೆ ಮರಳು ಮಿಶ್ರಿತ, ಮರಳು ಮಿಶ್ರಿತ. ಹಾ, ಈಗ ಕಪ್ಪು ಮಣ್ಣಲ್ಲಿ ನೀರು ಬಸಿಯಲ್ಲ, ಅಂಥವಕ್ಕೆಲ್ಲ ನೀವು ಬಸಿಗಾಲವೇ ಮಾಡಲೇಬೇಕಾಗ್ತದೆ. ಇಲ್ಲಿ ನಮ್ದು ನಿಮಗೆ ಇಲ್ಲಿ ನಾವು ಪಾತಿಗಳು ಕಟ್ಟಿದೀವಿ ಸ್ಟೆಪ್ ಬೈ ಸ್ಟೆಪ್. ನೀರು ಎಲ್ಲಿ ಬೀಳ್ತದೆ, ನೀರು ಇಲ್ಲಿ ಎಲ್ಲೂ ಹರಿಯಲ್ಲ ಸರ್. ಹೌದು, ನೀರು ಇಮಿಡಿಯೇಟ್ ಆಗಿ ನೀವು ಎಲ್ಲಿ ಬೀಳ್ತದೆ ಅಲ್ಲೇ ಅರೆಸ್ಟ್ ಆಗ್ತದೆ, ಹರಿಯಲ್ಲ ಇಲ್ಲಿ ನೀರು, ಹರಿಯಲ್ಲ ಇಲ್ಲಿ ಮುಂದಕ್ಕೆ ಹರಿಯಲ್ಲ. ಅಂದ್ರೆ ನಿಮ್ಗೆ ಜೋರಾದ ಮಳೆ ಬಂದಾಗ ನಿಮ್ಗೆ ಪ್ರಯೋಜನ ಇದೆ. ನೀವು ಎಷ್ಟೇ ಜೋರ್ ಮಳೆ ಬಂದ್ರು ಒಂದು ಡ್ರಾಪ್ ನೀರು ಹರ್ಕೊಂಡು ಹೋಗಲ್ಲ ಸರ್, ಹರ್ಕೋ ಹೋಗಲ್ಲ, ಅಲ್ಲೇ ನಿಲ್ತದೆ, ಅಲ್ಲೇ ಅರೆಸ್ಟ್ ಆಗೋಯ್ತದೆ, ತೋಟದಲ್ಲಿ ನಿಲ್ಲೋದು ನಾವು ನೋಡಲ್ಲ, ಒಳಗೋಗ್ಬಿಡುತ್ತೆ. ಹೌದು ಹೌದು ಹೌದು, ನೀವು ಎಂತ ದೊಡ್ಡ ಮಳೆ ಬರಲಿ, ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ಬಂದ್ರು ಒಂದು ಡ್ರಾಪ್ ನೀರು ಎಲ್ಲೂ ನಿಮಗೆ ನಿಲ್ಲಲ್ಲ. ಹಂಗಾಗಿ ಅಂತರ್ಜಲ ಬೇಗ ತುಂಬಿಡೋದು, ಈ ಬಾವಿ ಬೇಗ ತುಂಬಿಡ್ತಲ್ಲ, ಇನ್ನೂರು ಅಡಿಗೆಲ್ಲ ನೀರು ಸಿಕ್ಬಿಡುತ್ತೆ. ಅಂದ್ರೆ ಇಲ್ಲಿ ಹಂಗೆ ಸರ್, ಯಾಕಂದ್ರೆ ಇನ್ನೂರು ಅಡಿ ಅಂತಂದ್ರೆ ನಮ್ಮಲ್ಲಿ ಅಂತಲ್ಲ, ನಮ್ಮ ನೋಡಿ ಒಟ್ಟಾರೆ ಭೂಮಿಲಿ ಇಲ್ಲಿರೋದೇ ಹೆಂಗೆ ಸರ್, ಯಾಕಂತಂದ್ರೆ